ಆಯ್ತಾ ನೀನ್ ಹೇಳೋದು? ಏಯ್ ಆಚ್ಗಾಕ್ರ ಇಲ್ಲೂಸ್ ನನ್ ಮಗನ್ನ. ಈಗ ಸರಿ ಆತು ನೋಡು, ಈ ಕರೆ ಕನ್ನಡಕ್ಕೆ ಹಾಕ್ಕೊಂಡ್ರೆ ನನಗೆಲ್ಲ ಬೇಸ್ ಬೆಳ್ಳು ಕಾಣಿಸ್ತೈತೆ. ಏ ತಮ್ಮ, ಇನ್ನೊಂದ್ಸಲ ಒಡೆಯಕ್ ಮೊದಲು ಹೇಳ್ಬಿಟ್ಟು ಹೊಡಿಲಿ. ಏಯ್ ಇವನ್ನ ಒದ್ದು ಆಚೆಗೆ ಹಾಕು ಅಂತ ಹೇಳಿಲ್ಲ? ಏನ್ ಸಾರು, ನನ್ನ ಚೆಂಡು ಅನ್ಕೊಂಡ್ಯಾ? ಒಗದ್ ಬಿಡು ಒದ್ ಬಿಡು ಅಂಬುದಕ್ಕೆ ಏ ರಾಜ, ಇದೇನ್ ಹುಚ್ಚ ಕೆಲಸ ಮಾಡ್ತಿದ್ಯಾ ನೀನು? ಬ್ಯಾಡ್ದೇ ಇರೋ ನಂಟರ್ನ ಹೇಗ್ ನೋಡ್ಕೋಬೇಕು ಅಂತ ನನ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಸರಿನಪ್ಪ, ನೀನು ಯಾರನ್ನ ಹೇಗ್ ಬೇಕಾದ್ರೂ ಟ್ರೀಟ್ ಮಾಡಬಹುದು, ಆದ್ರೆ ಅದಕ್ ಮುಂಚೆ ನೆಂಟ್ರ ಅರ್ಹತೆ ಏನು ಅಂತ ತಿಳ್ಕೊಂಡಿರ್ಬೇಕು. ಇವ್ರ ಯಾರ್ ಗೊತ್ತಾ? ಇವರೇ ಬಳ್ಳಾರಿ ನಾಗ. ಈ ಸಕಲ ಸಂಪತ್ತನ್ನ ಇನ್ನ 25 ವರ್ಷಗಳವರೆಗೆ ಅನುಭವಿಸೋರು. ಅದು ನಾನೇ ನಾಗ, ಬೆಳ್ಳಾರಿ ನಾಗ. ಈಗ ಹೇಳೇ ವಕೀಲ, ಯಾರ್ಲಿ ಇವರೆಲ್ಲ ತಗಡುಗಳು? ಇವರು ರಾಜೇಂದ್ರ ಗೌಡ, ವಿಶ್ವನಾಥ್ ಗೌಡರ ಏಕೈಕ ಪುತ್ರ. ಓ, ಬಾರಿ ಬೇಸ್ ಐತೆ ಹೆಸರು. ವಕೀಲ ಉಲಿಲೇ, ಬಾರಿ ಉಲಿ. ಈ ಅಮ್ಮ ಯಾರು? ಗೌಡ್ಸಾನಿ. ಈಕೆ ರಾಣಿ, ವಿಶ್ವನಾಥ್ ಗೌಡರ ಏಕೈಕ ಪುತ್ರಿ. ಹೆಣ್ಣುಲಿ. ಇವನು? ಅವರು ರಮೇಶ್, ಆಕೆ ಯಜಮಾನ್ರು. ಹೆಣ್ಣುಲಿ ಗಂಡ ನೋಡ್ರ ಗೊತ್ತಾಗ್ತದ ಪಾಪ. ಇನ್ನು ಇವರು ಪಾರ್ವತಮ್ಮನವರು. ಆ ಗೊತ್ತು ಬಿಡ್ರಿ, ಈ ಹುಡುಗ ಯಾರು? ಅವರು ಬಾಲಣ್ಣ. ಬಾಲಣ್ಣ ಇಲ್ಲ, ಈ ಮನೆಯ ಸಂಪೂರ್ಣ ವ್ಯವಹಾರ ನೋಡ್ಕೊಳ್ತಿರೋರು, ಅಂದ್ರೆ ಕಾರ್ಯಸ್ಥ. ಒಳ್ಳೇದು, ನಮ್ ಕಾರ್ಯ ಎಲ್ಲ ಈತಂತಲೇ ತಾನೆ. ಬಾಲಣ್ಣ, ಬಾಲಣ್ಣ, ಈ ಐಟಮ್ ಎಲ್ಲ ಖಾಯಂ ಇಲ್ಲೇ ಟೆಂಟಾ? ಇಲ್ಲ ಇಲ್ಲ, ಅಮ್ಮ ಮಾತ್ರ ಈ ಮನೇಲಿ ಇರ್ತಾರೆ, ಉಳ್ದವ್ರಿಗೆಲ್ಲ ಅವ್ರವ್ರದೇ ಮನೆಗಳಿದಾವೆ. ಅಯ್ಯೋ ಭಗವಂತ, ಮತ್ತೆ ಯಾಕೆ ಇವ್ರೆಲ್ಲ ಇನ್ನು ಇಲ್ಲೇ ಇದಾರೆ? ಹೋಗಿ ಹೋಗಿ ಹೋಗಿ. ಏ ಕರಿ ಅಮ್ಮ, ಇವನ್ನೆಲ್ಲ ಕಾರ್ ತಂದ ಬಿಟ್ಬಿಟ್ ಬಂದ್ರಲ್ಲೇ, ಅಮ್ಮನ ಮನೆಯಾಗ ಹೋಗು ಅಂತ ಹೇಳು. ಪಾಪ ಅಮ್ಮ ಅವ್ರ ನೆನಪು ಮಾಡ್ಕೊಂಬಕ್ಕೆ ಏನೇನ್ ಅದಾವೋ ಏನು. ಬಾರ್ಲಿ, ನಿಂದೊಂದು ಬಾಕಿ ಉಳ್ಕೊಂಬಿಡ್ತು ನೋಡು. ಏನದ ಬಾಕಿ ಉಳಿಸ್ಕೊಂಬೋದು ಅಂದ್ರೆ ನಾನು ಸರಿ ಹೋಗೋದಿಲ್ಲ. ಈಗ ಸರಿ ಆತು. ಆ